ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ವಿಧಾನಮಂಡಲ ಅಧಿವೇಶನ ಆರಂಭ. ಈ ಮಾರುಕಟ್ಟೆಯಿಂದ ರಾಜ್ಯದ ರೈತರಿಗೆ ಲಾಭ. ಕೃಷಿಗೆ ಆದ್ಯತೆ, ರಾಜ್ಯಪಾಲ ವಜುಭಾಯಿ ವಾಲಾ ಭಾಷಣ. ಜೆಡಿಎಸ್ ನಿರ್ಣಯ ಉಲ್ಲಂಘಿಸಿದ ಮಾಜಿ ಸಚಿವ ಜಿಟಿಡಿ. ಬಿಜೆಪಿಗೆ ಮತ ಹಾಕಿದ ಶಾಸಕ ಜಿಟಿ ದೇವೇಗೌಡ. ಪರಿಷತ್ ಉಪಚುನಾವಣೆ ಅಭ್ಯರ್ಥಿ ಲಕ್ಷ್ಮಣ್ ಸವದಿ ಪರ ಮತದಾನ. ಕಾಡ್ಗಿಚ್ಚು ನಂದಿಸಲು ಹೋಗಿ ಪ್ರಾಣ ಕಳೆದುಕೊಂಡ ಅರಣ್ಯ ಸಿಬ್ಬಂದಿಗಳು. ಅಕೇಶಿಯಾ ತೋಟದಲ್ಲಿ ಬೆಂಕಿ ಅವಘಡ. ಕೇರಳದ ತ್ರಿಶೂರನ್ ದೇಶಮಂಗಲಂನಲ್ಲಿ ದುರ್ಘಟನೆ. ಮಾನ್ವಿ ಪಟ್ಟಣದಲ್ಲಿ ಮಹಾಶಿವರಾತ್ರಿ ಮತ್ತು ಗುರು ವಿರೂಪಾಕ್ಷಮ ಸ್ವಾಮಿಗಳ ಪುಣ್ಯಸ್ಮರಣೆಯ ಅಂಗವಾಗಿ ಗಾರಿಗೆ ಜಾತ್ರೆ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಮಠದ ಕಿರಿಯ ಶ್ರೀಗಳು ವಿರೂಪಾಕ್ಷ ಪಂಡಿತಾರಾಧ್ಯ ಸ್ವಾಮಿಗಳು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮಹಿಳೆಯರನ್ನು ಮುಖ್ಯ ಭೂಮಿಕೆಗೆ ತರಬೇಕು ಎಂದು ನಮ್ಮ ಗುರುಗಳು ಕಳೆದ 4 ವರ್ಷಗಳ ಹಿಂದೆ ಈ ಜಾತ್ರಾ ಮಹೋತ್ಸವವನ್ನು ಹುಟ್ಟುಹಾಕಿದ್ದಾರೆ. February 16-21 6 ದಿನಗಳ ಕಾಲ ವಿಶೇಷ ರೀತಿಯಲ್ಲಿ ಧ್ಯಾನ ಮಂದಿರ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾವೈಕ್ಯತೆ ಸಮಾವೇಶ, ಜೀವನ ದರ್ಶನ ಪ್ರವಚನ, ಸಹಸ್ರ ದೀಪೋತ್ಸವ ಹಾಗೂ ಮಹಿಳೆಯರಿಂದ ಮಹಾಶಿವರಾತ್ರಿ ದಿನದಂದು ರಥೋತ್ಸವ ಜರುಗುವುದು. ಇದೊಂದು ಕುಲ ಭೇದವಿಲ್ಲದೆ ಮಾನವೀ ಜನತೆಯ ಯಾತ್ರೆ. ಸರ್ವ ಜನಾಂಗದವರು ಕುಲ ಭೇದವಿಲ್ಲದೆ ಭಾವನೆಗಳ ಇರುವ ಜಾತ್ರೆ. ಈ ಜಾತ್ರೆ ಮಾನವಿಯಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಆಚರಣೆ ಮಾಡುತ್ತಾರೆ. ಮಾನವೀಯ ಸಕಲ ಭಕ್ತಾದಿಗಳು ಸೇರಿದಂತೆ ಸರ್ವರಿಗೆ ಸರ್ವ ಜನಾಂಗ ಬಂಧುಗಳಿಗೆ ಆಹ್ವಾನಿಸುತ್ತೇವೆ ಎಂದು ಕಲ್ಮಠದ ಕಿರಿಯ ಶ್ರೀಗಳು ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಮಾಧ್ಯಮಗೋಷ್ಠಿಗೆ ತಿಳಿಸಿದರು. ನಾವು ದೇಶೀಯ ಆಟಗಳನ್ನು ಮೊಟಕುಗೊಳಿಸಿದ್ದೇವೆ. ಕಾರಣ ಏನು ಅಂತಂದ್ರೆ, ಮುಂದೆ ನಮ್ಮ ಗುರುಗಳ 75ನೇ ಅಮೃತ ಮಹೋತ್ಸವ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ, ಹೀಗಾಗಿ ಆ ಕಾರ್ಯಕ್ರಮದಲ್ಲೇ ಎಲ್ಲಾ ದೇಶಿ ಕ್ರೀಡೆಗಳನ್ನ ಅಲ್ಲಿಗೆ ವರ್ಗಾವಣೆ ಮಾಡಿ ಈ ಜಾತ್ರೆಯನ್ನ ಸ್ವಲ್ಪ ಸಂಕ್ಷಿಪ್ತ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ. ಮಂಗಳೂರಿನ ಭಾವೈಕ್ಯ ಸಮಾವೇಶಕ್ಕೆ ಮಂಗಳೂರಿನ ಮೊಹಮ್ಮದ್ ಕುಯ್ಯವರು ಬರ್ತಾ ಇದ್ದಾರೆ, ನಮ್ಮ ಫಾದರ್ ಆದಂತಹ ಡಿಸಾಜ್ ಅವರು ಬರ್ತಾ ಇದ್ದಾರೆ, ಡೊಮಿನಿಕ್ ಲೋಬೋ ಅವರು ಬರ್ತಾ ಇದ್ದಾರೆ. ಹೀಗೆ ಮತ್ತೆ ಜೀವನ ದರ್ಶನ ಪ್ರವಚನಕ್ಕೆ ವಿಶ್ವಕರ್ಮ ಮಹಾಪೀಠದ ಪೂಜ್ಯರಾದ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳವರಿಂದ 5 ದಿನ ತನ ಜೀವನ ದರ್ಶನ ಪ್ರವಚನ ನಡೀತಾ ಇದೆ. ಜೊತೆಗೆ ಎಲ್ಲ ಅತಿಥಿ ಮಹೋದಯರು, ನಾಡಿನಾದ್ಯಂತ ಎಲ್ಲ ಹರಗುರು ಚರಮೂರ್ತಿಗಳು, ಮಾನವೀಯ ಶಾಸಕರುಗಳು, ಎಂಪಿಗಳು, ಎಂಎಲ್ಎಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು, ತಮ್ಮ ಸಮಯವನ್ನ ದಾನ ಮಾಡಬೇಕು ಅಂತ ಎಲ್ಲ ಮಾನವೀಯ ಜನಾಂಗಕ್ಕೆ ರಾಯಚೂರು ಜಿಲ್ಲಾದ್ಯಂತ ಕೇಳ್ಕೊಳ್ತಾ ಇದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ನಿಮ್ಮ ಮಠ, ಎಲ್ಲರೂ ಕೂಡ ದಯಮಾಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಸವದತ್ತಿಯವರಿಂದ ಭವ್ಯ ಶಿವಲಿಂಗ ದರ್ಶನ ಹಮ್ಮಿಕೊಂಡಿದ್ದರು. ಶಿವಲಿಂಗ ದರ್ಶನ ಹಾಗೂ 12 ಜ್ಯೋತಿರ್ಲಿಂಗ ದರ್ಶನವನ್ನು February 21 ಉದ್ಘಾಟನಾ ಸಮಾರಂಭ ಮತ್ತು ದಿನಾಂಕ February 22 ಮುದ್ರಾ ಹಾಸನ, ಬಿಕೆ ಭಾಸ್ಕರ್ ಬೆಂಗಳೂರಿನಿಂದ ಉಪನ್ಯಾಸ, ಬಿಕೆ ಶೈಲಾಜಿ ವಿಜಯಪುರವರಿಂದ February 23 ಉಪನ್ಯಾಸ, ಬಿಕೆ ವಸಂತಾಜಿ ಅಕ್ಕನವರಿಂದ ಸುಖಶಾಂತಿ ಸ್ತೋತ ಯಾರಾಗಿದ್ದಾರೆ, February 24 ಆಧ್ಯಾತ್ಮಿಕ ಶಕ್ತಿಗಳ ಜಾಗೃತಿಗಾಗಿ ಪರಮಾತ್ಮನ ಶಕ್ತಿ ಜೊತೆಗೆ ಸಂಬಂಧ ಜೋಡಣೆ, ಬಿಕೆ ಗೀತಾ ಇವರಿಂದ ದಿನಾಂಕ 25 ವಿಶೇಷ ಮಹಿಳೆಯರಿಗಾಗಿ ಶಿವಶಕ್ತಿಯಾಗಿರಲು ಶಿವನನ್ನ ಅರಿಯಿರಿ, ಬಿಕೆ ವಿದ್ಯಾಜಿ ಬೆಳಗಾವಿ ಇವರಿಂದ ನಡೆಯಲಿದೆ. ಆದ್ಯತೆ ನೀಡುವುದಾಗಿ ಕಾನೂನು ಸುವ್ಯವಸ್ಥೆ ನಿಗ್ರಹಕ್ಕೆ ಕ್ರಮ ಜರುಗಿಸಲಾಗುವುದು ಎಂದು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಹೇಳಿದ್ದಾರೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ಇಂದಿನಿಂದ ಪ್ರಾರಂಭವಾಗಿದ್ದು, ರಾಜ್ಯಪಾಲ ವಜುಭಾಯಿ ವಾಲಾ ಅವರು ವರ್ಷದ ಮೊದಲ ಅಧಿವೇಶನದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಈ ವೇಳೆ ಕಳೆದ ಅಧಿವೇಶನ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸಲಾಗುವುದು. ಬಳಿಕ ಸಂತಾಪ ಸೂಚನೆ ನಿರ್ಣಯ ಮಂಡಿಸಿ ಮಂಗಳವಾರಕ್ಕೆ ಕಲಾಪ ಮುಂದೂಡುವ ಸಾಧ್ಯತೆಗಳಿವೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಕ್ರಮೋ ಕೋ ಲಾಗೂ ಕಿಯಾ ಹೇ ವರ್ಷ 2019-20 ಕೆ ದೌರಾನ್ ದಿಸೆಂಬರ್ 2019 ಕೆ ಅಂತ ತಕ್ 2,83,00,000 ಪೌಧೆ ಲಗಾಕರ್ 41,000 ಹೆಕ್ಟೇರ್ ಸೆ ಅಧಿಕ ವೃಕ್ಷಾರೋಪಣ ಕಿಯಾ ಗಯಾ ಹೇ. ಮೇರಿ ಸರ್ಕಾರ ನೇ ಸಿಂಚಾಯಿ ಪರಿಯೋಜನಾವೋ ಕೋ ಪ್ರಾಥಮಿಕತಾ ದಿ ಹೇ. ಚಾಲೂ ವಿತ್ತ ವರ್ಷ ಕೆ ದೌರಾನ್ ಪ್ರಮುಖ ಸಿಂಚಾಯಿ ಪರಿಯೋಜನಾ ಕೆ ಮಾಧ್ಯಮ ಸೆ ಲಗಭಗ
12,000 हेक्टर सिंचाई क्षमता का सृजन किया गया है। इसके अलावा पानी के प्रभावी उपयोग को सुनिश्चित करने के लिए लगभग 450 करोड़ रुपये की अनुमानित लागत से विजयनगर नहर नेटवर्क के आधुनिकीकरण और लगभग 1,000 करोड़ की अनुमानित लागत से मलप्रभा परियोजना के नहर नेटवर्क के आधुनिकीकरण को प्रशासनीय स्वीकृति प्रदान की गई है। इसके अलावा हेमावती नहर के आधुनिकीकरण और उसे चौड़ा करने का काम शुरू किया गया है और उससे शून्य से 70 किलोमीटर भाग पर लगभग 475 करोड़ रुपये की अनुमानित लागत है। साथ ही हेमावती नहर के 70 से लेकर 166 किलोमीटर के आधुनिकीकरण कार्य के लिए लगभग 500 करोड़ रुपये की अनुमानित लागत हेतु प्रशासनीय स्वीकृति दी गई है। लगभग 4,050 करोड़ रुपये की अनुमानित लागत वाली 7 अन्य सिंचाई परियोजना के लिए भी प्रशासनीय स्वीकृति दी गई है। मेरी सरकार ग्रामीण क्षेत्रों में टैंक भरकर भूजल के पुनर्भरण को अत्यधिक महत्व दे रही है। इस संबंध में मैं लगभग 175 टैंकों का भरने के लिए 496 करोड़ रुपये की अनुमानित लागत वाली 4 परियोजनाओं को प्रशासनीय स्वीकृति प्रदान की गई है। बेंगलोर सिटी के गौण उपचारित अपशिष्ट जल यानी के सेकेंडरी ट्रीटेड वेस्ट वाटर का उपयोग चिकबुल्लापुर और कोलार के सूखा प्रभावित जिलों में टैंक भरने के लिए किया जा रहा है। मेरी सरकार इस योजना को अन्य महत्वपूर्ण शहरों में लागू करने का इरादा रखती है। मेरी सरकार का इरादा है कि राज्य को सूखा मुक्त बनाया जाए। इसके लिए 41 तालुकाओं में भूजल प्रबंधन कार्य को पूरा करने के लिए केंद्र सरकार से अटल भूजल योजना के तहत प्राप्त अनुदानों के अलावा अतिरिक्त अनुदान राज्य सरकार द्वारा प्रदान किया जाएगा। आपको ये बताते हुए मेरी सरकार को प्रसन्नता हो रही है कि मातृ स्वास्थ्य देखभाल कार्यक्रमों के सफल कार्यान्वयन के कारण मातृ मृत्यु में कमी के संबंध में कर्नाटक देश में पहले स्थान पर है। आयुष्मान भारत आरोग्य कर्नाटक योजना के तहत 26 जुलाई 2019 से अब तक 30,30,000 से अधिक लाभार्थी के उपचार के लिए मंजूरी दी गई है। मेरी सरकार ने ಪರಿಷತ್ ಉಪಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಬಿಜೆಪಿ ಅಭ್ಯರ್ಥಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರಿಗೆ ಮತ ಚಲಾಯಿಸಿದ್ದಾರೆ ಎನ್ನಲಾಗಿದೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿನ ಮತಗಟ್ಟೆ ಕೇಂದ್ರಕ್ಕೆ ಬಂದು ಮತ ಚಲಾವಣೆ ಮಾಡಿರುವುದು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಸಚಿವ ಸಿಟಿ ರವಿ ಮಾಜಿ ಸಚಿವ ಜಿಟಿ ದೇವೇಗೌಡರನ್ನ ಮತಗಟ್ಟೆ ಬಳಿಕೆ ಕರೆದುಕೊಂಡು ಹೋದರು. ಬಳಿಕ ಮತಗಟ್ಟೆ ಮುಂದಿನ ಡಿಸಿಎಂ ಸವದಿ ಅವರ ಕೈಕುಲುಕಿ ಅಭಿನಂದನೆ ಸಲ್ಲಿಸಿದರು. ಬಳಿಕ ಮತಗಟ್ಟೆ ಕೇಂದ್ರಕ್ಕೆ ತೆರಳಿ ಮಾಜಿ ಸಚಿವ ಜಿಟಿಡಿ ತಮ್ಮ ಹಕ್ಕು ಚಲಾಯಿಸಿದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗಿ ನೇರ ಬಂದು ಮತ ಚಲಾವಣೆ ಮಾಡಿರುವುದು ಕುತೂಹಲ ಕೆರಳಿಸಿದೆ. ನಾವೇನಿಲ್ಲ ವೋಟ್ ಮಾಡಿದೀನಿ ಅಷ್ಟೇ, ವೋಟ್ ಹಾಕಿದವ್ರಿಗೆ ಹೇಳಂಗಿಲ್ಲಲ್ಲ, ಹಾಗಾಗಿ ವೋಟ್ ಹಾಕಿದವ್ರಿಗೆ ಹೇಳಂಗಿಲ್ಲ, ವೋಟ್ ಹಾಕ್ತೀವಿ ಅದು ಗೊತ್ತಾಗಿಲ್ಲ ನನಗೆ. ನಾವೇನಿಲ್ಲ ವೋಟ್ ಮಾಡಿದೀನಿ ಅಷ್ಟೇ, ವೋಟ್ ಹಾಕಿದವ್ರಿಗೆ ಹೇಳಂಗಿಲ್ಲಲ್ಲ, ಹಾಗಾಗಿ ವೋಟ್ ಹಾಕಿದವ್ರಿಗೆ ಹೇಳಂಗಿಲ್ಲ. ಕಡಗಿಚ್ಚು ನಂದಿಸುವ ವೇಳೆ ಮೂವರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮೃತಪಟ್ಟಿರುವ ದಾರುಣ ಘಟನೆ ಕೇರಳದ ತ್ರಿಶೂರ್ನ ದೇಶಮಂಗಲಂನಲ್ಲಿ ನಡೆದಿದೆ. ದೇಶಮಂಗಲಂನಲ್ಲಿರುವ ಹಿಂದೂಸ್ತಾನ್ ನ್ಯೂಸ್ ಪ್ರಿಂಟ್ ಲಿಮಿಟೆಡ್ನ ಅಕೇಶಿಯ ತೋಟದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅರಣ್ಯ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶವಾಗಿದ್ದರಿಂದ ಬೆಂಕಿ ನಂದಿಸಲು ವೇಳೆ ಸಿಬ್ಬಂದಿ 43 ವರ್ಷದ ದಿವಾಕರನ್, 54 ವರ್ಷದ ವೇಲಾಯುಧನ್ ಮತ್ತು 55 ವರ್ಷದ ಶಂಕರನ್ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಶೇಕಡಾ 90% ಸುಟ್ಟು ಹೋಗಿದ್ದ ದಿವಾಕರನ್ ಹಾಗೂ ವೇಲಾಯುಧನ್ ಸ್ಥಳದಲ್ಲೇ ಸಾವನ್ನಪ್ಪಿದರೆ ತ್ರಿಶೂರಿನ ಆಸ್ಪತ್ರೆಯಲ್ಲಿ ಶಂಕರ್ ಮೃತಪಟ್ಟಿದ್ದಾರೆ.
ಮೃತರ ಕುಟುಂಬಗಳಿಗೆ ಶೀಘ್ರದಲ್ಲಿ ಪರಿಹಾರ ನೀಡುವುದಾಗಿ ಅರಣ್ಯ ಸಚಿವರು ತಿಳಿಸಿದ್ದಾರೆ. ದೇವರಹಿಪ್ಪರಿಗಿ ತಾಲೂಕಿನ ಹಿಟ್ನಳ್ಳಿ ತಾಂಡದಲ್ಲಿ ಸಂತ ಸೇವಲಾಲರ 281ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ದೇವರಹಿಪ್ಪರಿಗಿ ತಾಲೂಕಿನ ಹಿಟ್ನಳ್ಳಿ ತಾಂಡದಲ್ಲಿ ಸಂತ ಸೇವಲಾಲ್ ಮಹಾರಾಜರ 281ನೇ ಜಯಂತ್ಯೋತ್ಸವ ನಿಮಿತ್ತ ಬಂಜಾರ ಸಮುದಾಯದ ಬಾಂಧವರು ಸೇವಲಾಲ್ ವೃತ್ತ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರು. ಈ ಸಂದರ್ಭದಲ್ಲಿ ನಾಗಠಾಣ ಮತಕ್ಷೇತ್ರದ ಶಾಸಕರ ಸಹೋದರ ಹಾಗೂ ಬಂಜಾರ ಸಮುದಾಯದ ಮುಖಂಡರಾದ ರವಿಕುಮಾರ್ ಚವ್ಹಾಣ್, ಕಸ್ತೂರಿಬಾಯಿ ದೊಡ್ಡಮನಿ, ಸೀತಾರಾಮ್ ರಾಠೋಡ್, ವೇಣು ರಾಠೋಡ್, ನಾಮದೇವ್ ಚವ್ಹಾಣ್ ಹಾಗೂ ಬಂಜಾರ ಸಮುದಾಯದ ಸಾವಿರಾರು ಸಂಖ್ಯೆಯಲ್ಲಿ ಕುಲಬಾಂಧವರು ಜಯಂತ್ಯೋತ್ಸವ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಬಹು ದಿನಗಳ ಒಂದು ಈ ಒಂದು ತಾಂಡದ ಒಂದು ಕನಸಿತ್ತು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸುಮಾರು ಎಲ್ಲ ತಾಂಡಗಳಲ್ಲಿ ಸ್ವಲ್ಪ ಬರೀ ಸರ್ ಇಬ್ಬರು ಮಂದಿರ ಪ್ರತಿಷ್ಠಾಪನೆಯಾಗಿದೆ. ಈ ಒಂದು ತಾಂಡದಲ್ಲಿ ಬಹುಶಃ ಈ ಹಿಂದೆ ನಮ್ಮ ಪರಮ ಪೂಜ್ಯರಾಗಿರುವಂಥ ಶ್ರೀ ರಾಮರಾಮ ಮಹಾರಾಜರ ಒಂದು ಈ ಒಂದು ತಾಂಡ ಶಾಪಗ್ರಸ್ತವಾಗಿತ್ತು. ನನ್ನ ಒಂದು ಭಾವನೆ ಇತ್ತು, ಅದನ್ನು ಶಾಪ ಮುಕ್ತ ಗ್ರಾಮ ಮಾಡಬೇಕಾದ ಉದ್ದೇಶದಿಂದ ನಮ್ಮೆಲ್ಲ ಯುವಕರು, ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ನಾಯಕರು ಎಲ್ಲ ಕೂಡಿ ಈ ಒಂದು ತಾಂಡದ ತಾಂಡ್ಯದ ಒಂದು ಲೀಡರ್ ತಾಲೂಕು ಪಂಚಾಯತಿ 1995-96 ಸೇವಾಲಾಲ್ ಹೆಸರು ಮೇಲೆ ಅನ್ನ ನೀಡಿದ್ರು. ನಾವು ಸೇವಾಲಾಲ್ ಕಾಯ್ಕೊಳ್ಳಿ ಎಲ್ಲ ತಾಂಡಗಳದಾಗ ಗುಡಿ ಜೋಡಿ ಗುಡಿ ಇದ್ದು ನಮ್ಮಲ್ಲಿ ಸವಾಲು ಮಾಡಿದ್ರೆ ಇಲ್ಲ, ಅದಕ್ಕೆ ಈ ಸಾರಿ ಸವಾಲು ಸರ್ಕಲ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಊರಿನ ಎಲ್ಲ ಮುಖ್ಯ ಸೇರಿ ನಾವು ಸವಾಲು ಸೊರಟೂರು ಗ್ರಾಮದ ಕಪ್ಪತ್ಗುಡ್ಡ ರಸ್ತೆಯ ಹೊರದಲ್ಲಿ ಕಟಾವು ಮಾಡಿ ರಾಶಿ ಹಾಕಿದ ಬೆಳೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಗ್ರಾಮದ ರೈತರಾದ ಸೋಮಣ್ಣ ಹೋಳಗಿ 4 ಎಕರೆ ಹಾಗೂ ಪಂಚಯ್ಯ ಇಚ್ಚಂಗಿ ಇವರದ್ದು 4 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಗೋವಿನ ಜೋಳ ಹಾಗೂ ತೊಗರಿ ಬೆಳೆಯನ್ನ ಕಟಾವು ಮಾಡಿ ಒಕ್ಕಣಿಕೆ ಮಾಡಲು ಕೂಡಿ ಹಾಕಿದ್ದ ಬೆಳೆಗೆ ಬೆಂಕಿ ಹೊತ್ತಿಕೊಂಡು ಬೆಳೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ವಿಷಯ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನ ನಂದಿಸಿದ್ರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿದೆ. ಅಂದಾಜು 2 ಲಕ್ಷ ರೂಪಾಯಿ ಮೌಲ್ಯಗಳ ಬೆಳೆ ನಷ್ಟವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ನೀಡಬೇಕು ಎಂದು ರೈತರು ಆಗ್ರಹಿಸಿದರು. ನಿನ್ನೆ ಸೋಮಣ್ಣ ರಾಮಪ್ಪ ಹೋಳಿಗೆಯವರು ಪಂಚೆ ಈಚಂಗಿ ಇಬ್ಬರು ಹೊಲದ ನಡುವೆ KB ಲೈನ್ ಹೋಗೈತಿ. ಆ ಲೈನ್ ಶಾರ್ಟ್ ಆಗಿ 4 ಎಕರೆ ತೊಗರಿ, 4 ಎಕರೆ ನಮ್ಮ 4 ಎಕರೆ ಅವ್ರದ್ದು 4 ಎಕರೆ ತೊಗರಿ ಮತ್ತು ಗಾಂಜಾಳ ಎರಡೂ ಕೂಡ ಸುಟ್ಟು ಬೂದಿ ಆಗೈತಿ. ನಿನ್ನೆ ಆರ್ಸಕ್ಕಂತ ಎಲ್ಲರೂ ಹೋಗಿ ಆರಿಸಿದ್ವಿ, ಆರ್ಸೋಕ್ಕಾಗಲಿಲ್ಲ. ಆದ ಕಾರಣ ಅಗ್ನಿಶಾಮಕದವ್ರನ್ನ ಕರೆಸಿ ಅದು ಸುಟ್ಟಿದ್ದೆಲ್ಲ ನೀರಲ್ಲಿ ಹಿಡಿದು ಇದು ಮಾಡಿದ್ವಿ. ಪೂರ್ತಿ ಸುಟ್ಟು ಬೆಳೆ ಎಲ್ಲ ಲಾಸ್ ಆಗೈತಿ. ಅದಕ್ಕೆ ಏನೈತಿ ನೀವು ಪತ್ರಕರ್ತರು ಅದಕ್ಕೆ ಪರಿಹಾರ ಕೊಡಿಸ್ಬೇಕು ಗೌರ್ಮೆಂಟ್ಗೆ ಹೇಳಿ ಅಂತೇಳಿ ವಿನಂತಿ ಮಾಡ್ಕೋಬೇಕಂತ ಕೇಳ್ಕೊತೀವಿ. ಹೋಗ್ತಾರೆ
ಅದ್ದೂರಿಯಾಗಿ ಜರುಗಿದ 5ನೇ ವರ್ಷದ ಶ್ರೀ ಯೋಗ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಜಾತ್ರೆಯ ಪ್ರಾರಂಭವಾದ ಇಂದು ವಿವಿಧ ಊರುಗಳಿಂದ ಆಗಮಿಸಿದ 11 ಗ್ರಾಮಗಳ ದೇವರ ಪಲ್ಲಕ್ಕಿಗಳ ಭೇಟಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಗ್ರಾಮದ ಸಿದ್ದೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಸಿದ್ದೇಶ್ವರ ದೇವರ ಅಣ್ಣತಮ್ಮಂದಿರು ಭೇಟಿಯಾದರು. ಈ ಭೇಟಿ ಕಾರ್ಯಕ್ರಮವನ್ನು ನೋಡಲು ವಿವಿಧ ಊರುಗಳಿಂದ ಸಾವಿರಾರು ಜನರು ಪಲ್ಲಕ್ಕಿಗಳ ಮೇಲೆ ಭಂಡಾರವನ್ನು ಎರಚಿ ಭೇಟಿ ಕಾರ್ಯಕ್ರಮವನ್ನು ನೋಡಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. 5 ದಿನಗಳು ನಡೆಯುವ ಈ ಜಾತ್ರೆಯಲ್ಲಿ ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆ, ಗುಂಡು ಎತ್ತುವ ಸ್ಪರ್ಧೆ, ಟಗರು ಕಾದಾಟ, ಡೊಳ್ಳಿನ ಹಾಡುಗಳು, ಸಾಮಾಜಿಕ ನಾಟಕ, ದನಗಳ ಬೃಹತ್ ಪ್ರದರ್ಶನ ಜಾತ್ರೆಯಲ್ಲಿ ಹೀಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ನಮ್ಮಿಂದ ಪುಜೇರಿ ಮೊರೆ ಇವರಾದ್ರು ಯಾವ ನಮ್ಮ ಅಂತ ಸೇವೆಯಲ್ಲಿ ಬಂದು ಸತ್ಯ ಚಿಂತನೆ ಪೆಟ್ಟಿದ್ದಾರೆ ಹೇಳೋದಕ್ಕಾಗಿ ಅವರು ಇದಾಗಿದ್ದು ತೆನ್ನೆ ಸುದ್ದಿ ಕರ್ನಾಟಕ ಹೀಗೆ ನೋಡ್ತಾ ಇರಿ. ಧನ್ಯವಾದ.